ಈ ದೇಶದಲ್ಲೆಲ್ಲ ಒಂದೇ ಬಾರಿ ಚುನಾವಣೆ ಆದರೆ ಏನಾಗುತ್ತೆ? ನೀವು ಬಿ ಜೆ ಪಿಯವರು ಇದ್ದೀವಿ, ನಾವು ಕಾಂಗ್ರೆಸ್ ಇದ್ದೀವಿ, ರಾಷ್ಟ್ರೀಯ ಪಕ್ಷಗಳು, ಮಧ್ಯದಲ್ಲಿ ಜನತಾ ದಳದವರು ಇದ್ದಾರೆ. ತಮಿಳ್ನಾಡಿನಲ್ಲಿ ಹೋದರೆ ಎಲ್ಲ ಪ್ರಾದೇಶಿಕ ಪಕ್ಷಗಳೇ ಇರೋದು, ಆಂಧ್ರ, ತೆಲಂಗಾಣ. ಈ ನ್ಯಾಷನಲ್ ಎಲೆಕ್ಷನ್ನು ಎರಡು ನ್ಯಾಷನಲ್ ಪಾರ್ಟಿಗಳ ಮಧ್ಯೆ ಆದರೆ ಈ ಪ್ರಾದೇಶಿಕ ಪಕ್ಷಗಳ ಪರಿಸ್ಥಿತಿ ಏನು? ನಾನು ಪ್ರಾದೇಶಿಕ ಪಕ್ಷಕ್ಕೆ ಸೇರಿದವನಲ್ಲ, ಆದರೆ ಐ ಬಿಲೀವ್ ಇನ್ ದ ರೈಟ್ ಆಫ್ ರೀಜನಲ್ ಪಾರ್ಟೀಸ್ ಟು ಎಕ್ಸಿಸ್ಟ್. ದಟ್ ಈಸ್ ಎ ಮಾರ್ಕ್ ಆಫ್ ಡೆಮೋಕ್ರಸಿ. ಅವರನ್ನು ನೀವು ಸ್ಟೈಫಲ್ ಮಾಡಿ, ರೀಜನಲ್ ಪಾರ್ಟಿಗಳನ್ನು ಎಲಿಮಿನೇಟ್ ಮಾಡಿ, ನಾಳೆ ದಿನ ಬಿ ಜೆ ಪಿ ಇರುತ್ತೋ, ಕಾಂಗ್ರೆಸ್ ಇರುತ್ತೋ, ಇನ್ನೊಂದು ಯಾವುದೋ ನ್ಯಾಷನಲ್ ಪಾರ್ಟಿ ಬರುತ್ತೋ, ಆದರೆ ರೀಜನಲ್ ಪಾರ್ಟಿಗಳನ್ನು ಎಲಿಮಿನೇಟ್ ಮಾಡುವಂಥದ್ದು ಇದೆಯಲ್ಲ, ಇದು ಭಾರತದ ಒಕ್ಕೂಟದ ಪ್ರಜಾಪ್ರಭುತ್ವಕ್ಕೆ ಮಾರಕ. ಸ್ಥಳೀಯ ಧ್ವನಿಗಳು ಇರಲೇಬೇಕು, ವೈವಿಧ್ಯತೆ ಇರಲೇಬೇಕು ಭಾರತದಲ್ಲಿ. ಡಿ ಎಂ ಕೆಯವರು, ಎ ಡಿ ಎಂ ಕೆಯವರು ನನಗೆ ವಿರೋಧ ಮಾಡ್ಬೋದು, ಆದರೆ ಐ ಬಿಲೀವ್ ಇನ್ ದೇರ್ ರೈಟ್ ಟು ಎಕ್ಸಿಸ್ಟೆನ್ಸ್. ಮಮತಾ ಅವರು ಇವತ್ತು ನಮಗೆ ಬೈಕೊಂಡು ಓಡಾಡ್ತಾ ಇದ್ದಾರೆ, ಬಟ್ ಟಿ ಎಂ ಸಿ ಮಸ್ಟ್ ಎಕ್ಸಿಸ್ಟ್ ಇನ್ ದಿಸ್ ಕಂಟ್ರಿ. ಆಪ್ ಮಸ್ಟ್ ಹ್ಯಾವ್ ಎ ರೈಟ್ ಟು ಎಕ್ಸಿಸ್ಟ್. ನಾವು ಯಾವ ಪಾರ್ಟಿನೂ ಎಲಿಮಿನೇಟ್ ಆಗಬೇಕು ಅಂತ ವಾದ ಮಾಡೋರಲ್ಲ. ವಿ ಬಿಲೀವ್ ಇನ್ ದ ರೈಟ್ ಆಫ್ ಎವ್ರಿ ಲಾಫುಲ್ ಸಿಟಿಸನ್ ಅಂಡ್ ಗ್ರೂಪ್ ಅಂಡ್ ಆರ್ಗನೈಸೇಷನ್ ಟು ಎಕ್ಸಿಸ್ಟ್. ಅಧ್ಯಕ್ಷರೇ ಸರ್, ಓಕೆ, ಆಮ್ ಆದ್ಮಿದು ಹೇಳಿದೆ ಸರ್, ಬೈ ಇಫ್ ಐ ಬೈ 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 ಸ್ಲಿಪ್ ಆಫ್ ಟಂಗ್ ಬಿಟ್ಟಿದ್ರೆ ಐ ಬಿಲೀವ್ ಇನ್ ದ ರೈಟ್ ಆಫ್ ಆಮ್ ಆದ್ಮಿ ಪಾರ್ಟಿ ಆಲ್ಸೋ ಟು ಎಕ್ಸಿಸ್ಟ್. ಓಕೆ, ದೇ ಸರ್ವ್ ಎ ಪರ್ಪಸ್ ಇನ್ ದಿಸ್ ಕಂಟ್ರಿ. ದೇ ಆರ್ ಗಿವಿಂಗ್ ವಾಯ್ಸ್ ಟು ಸಮ್ ಪೀಪಲ್ ಹೂ ಅದರ್ವೈಸ್ ಡು ನಾಟ್ ಹ್ಯಾವ್ ವಾಯ್ಸ್. ಐ ಡಿಫೆಂಡ್ ದೇರ್ ರೈಟ್ ಟು ಎಕ್ಸಿಸ್ಟ್.